ಬನ್ನಿ ಪಾಲ್ಗೊಳ್ಳಿ, ಇತಿಹಾಸದ ಪುಟ ಸೇರಿಕೊಳ್ಳಿ. ನಮ್ಮ ನೀರು ನಮ್ಮ ಹಕ್ಕು. ಇದು ನೀರು ಬೇಕೇ ಬೇಕು ಪ್ರತಿಯೊಬ್ಬರು, ನಮ್ಮೊಬ್ಬರಿಗೆ ಅಂತಲ್ಲ. ಇದು ಮೇಕೆದಾಟ್ ಮಾಡಿದ್ರೆ ಇಡೀ ಕರ್ನಾಟಕದಲ್ಲಿ ಹೆಚ್ಚಿನ ಭಾಗದಲ್ಲಿ, ಅದು ಬೆಂಗಳೂರಿಗೆ ಹೆಚ್ಚಿನ ನೀರನ್ನು ನಾವು ಒದಗಿಸ್ಬೋದು ಅನ್ನೋದು ಒಂದು ಉದ್ದೇಶ ಇದೆ. ಎರಡು, ಮೇಕೆದಾಟು ನಮ್ಮ ನೀರು ನಮ್ಮ ಹಕ್ಕು. ಅದನ್ನು ಬೇರೆ ನೀರಿಂದ ಬೇರೆ ರಾಜ್ಯದಿಂದ ನಾವೇನು ಕೇಳಿಲ್ಲ ಇಲ್ಲಿ. ಅದಲ್ಲದೆ ಎಲ್ಲ ನಾಯಕರು ಸೇರಿ, ಅದು ಡಿ ಕೆ ಶಿವಕುಮಾರ ನಾಯಕತ್ವದಲ್ಲಿ ಈ ಒಂದು ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದಾರೆ. ಸಿದ್ದರಾಮಯ್ಯ ಇರ್ಬೋದು, ಡಿ ಕೆ ಹರಿಪ್ರಸಾದ್ ಇರ್ಬೋದು, ರವಿ ಪಾಟೀಲ್ ಇರ್ಬೋದು, ಇಟಿಗಾದರ್ ಇರ್ಬೋದು, ಡಿ ಕೆ ಸುರೋಸ್ ಇರ್ಬೋದು, ಎಂ ಪಿ ಆದ ಡಿ ಕೆ ಸುರೋಸ್ ಇರ್ಬೋದು, ಎಲ್ಲರೂ ಇದು ಒಂಥರ ಆಗಲೇಬೇಕದು. ನಿಜಲ್ಲೂ ಬಿ ಜೆ ಪಿಯವರೇನಾದ್ರೂ ಜನಗಳಿಗೆ ನೀರಿನ ಒಂದು ಹೊಣೆಯನ್ನು ತೀರಿಸಬೇಕು ಅನ್ನೋ ಒಂದು ಆಸೆ ಅವರಲ್ಲಿತ್ತು ಅನ್ನೋದಾದರೆ ಈ ಒಂದು ಅಣೆಕಟ್ಟಿಗೆ ಅನುಮತಿಯನ್ನು ಕೊಡಲೇಬೇಕು ಅನ್ನೋದು ಒಂದು ಇದು ನಿರ್ಧಾರ ತಗೋಬೇಕು. ಯಾಕೆಂದರೆ ಜನಗಳು ಬರ್ತಾ ಇದ್ದಾರೆ, ಅವ್ರಿಗೆ ನೀರು ಬೇಕಾಗಿದೆ. ನಾವೇನು ಕರೆದಿಲ್ಲ, ನಾವೇನು ವೆಹಿಕಲ್ ಕೊಟ್ಟಿಲ್ಲ, ದುಡ್ಡು ಕೊಟ್ಟಿಲ್ಲ, ಅದೇನು ಕೊಟ್ಟಿಲ್ಲ. ಕೆಲವರು ಹೇಳ್ಬೋದು ದುಡ್ಡು ಕೊಟ್ಟು ಕರೆಸ್ಬೋದು ಅದು ಇದು ಅಂತ, ಅದೆಲ್ಲ ಸುಳ್ಳು, ಗೊತ್ತಾಯ್ತಾ? ಅದರಿಂದ ದಯವಿಟ್ಟು ಎಲ್ಲರೂ ವಾಲಂಟಿಯರ್ ಬಂದಿದ್ದಾರೆ, ನೀರೇ ಬೇಕೇ ಬೇಕು, ಅಣೆಕಟ್ಟು ಆಗಲೇಬೇಕು ಅನ್ನೋ ಉದ್ದೇಶದಲ್ಲಿ ಎಲ್ಲರೂ ನಮಗೆ ಕೈ ಜೋಡಿಸಿದ್ದಾರೆ. ಸರಿದ್ರು ಸಹ ಟೂ ವೀಲರ್ಗಳಲ್ಲಿ ಫೋರ್ ವೀಲರ್ಗಳಲ್ಲಿ ನಡ್ಕೊಂಡು ಎಲ್ಲರೂ ಬಂದಿದ್ದಾರೆ. ತಡೆಯೋಕೆ ಆಗೋದಿಲ್ಲ ರೀ. ಜನಸಾಗರನ್ನು ನಾವೇ ಆಗಲಿ ಯಾರೇ ಆಗಲಿ ಯಾವುದೇ ಗೌರ್ಮೆಂಟ್ ಆದರೂ ಜನಗಳ ಮುಂದೆ ಸರೆಂಡರ್ ಆಗಲೇಬೇಕಾಗುತ್ತೆ. ಸರ್ಕಾರಕ್ಕೆ ಏನು ಹೇಳ್ತೀರಾ ಸರ್? ಸರ್ಕಾರ ಮುನ್ನೆಚ್ಚರಿಕೆ ತಗೋಬೇಕಾಗಿದೆ, ಅಣೆಕಟ್ಟು ಮಾಡಲೇಬೇಕು. ಮೋದಿ ಅವರಿಗೆ 26 ಜನ ಪಾರ್ಲಿಮೆಂಟ್ ಮೆಂಬರ್ಗಳಿದ್ದಾರೆ, ಅವ್ರದೇ ಗೌರ್ಮೆಂಟ್ ಇದೆ, ಗೊತ್ತಾಯ್ತಾ? ಅದನ್ನ ಆ 26 ಜನ ಮೆಂಬರ್ಗಳು ಇವತ್ತು ಪಾರ್ಲಿಮೆಂಟಲ್ಲಿ ಇದನ್ನು ಎತ್ತಿ ನಮಗೆ ಅಣೆಕಟ್ಟೆಗೆ ಅನುಮತಿನ